ಮೊದಲನೇದಾಗಿ ಈ ಚುನಾವಣೆ ಬಂದಿರೋದೇನೆ ಬಹುಜನ ಸಮಾಜ ಪಕ್ಷದ ಕಾನೂನಿನ ಹೋರಾಟದ ಪ್ರತಿಯಾಗಿ. 7 ಜನ ಬಹುಜನ ಸಮಾಜ ಪಕ್ಷದ ಕೌನ್ಸಿಲರ್ಗಳು ಡಿಫೆಕ್ಷನ್ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕಾಗದೇನೆ ಈ ಉಪಚುನಾವಣೆ ಬಂದಿದೆ. ಸೊ ಈ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜೊತೆಯಲ್ಲಿ ಅಲೈನ್ಸ್ ಮಾಡಿಕೊಂಡು ಫೈಟ್ ಮಾಡ್ತಾ ಇದೆ. ಹಾಗಾಗಿ ನಾವು ಎಲ್ಲ ಕ್ಷೇತ್ರಗಳಿಗೂ, 7 ಕ್ಷೇತ್ರಗಳಿಗೂ, 7 ವಾರ್ಡ್ಗಳಿಗೂ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸಿಲ್ಲ. 3 ಅಭ್ಯರ್ಥಿಗಳನ್ನು ಬಹುಜನ ಸಮಾಜ ಪಕ್ಷದ ಚಿಹ್ನೆಯಿಂದ ಕಣಕ್ಕಿಳಿಸಿದ್ದೀವಿ. ಹಾಗೂ 1 ಅಭ್ಯರ್ಥಿಯನ್ನು SDPIಯಿಂದ ಕಣಕ್ಕಿಳಿಸಿದ್ದೀವಿ. ಈ ಚುನಾವಣೆ ಬಹುಜನ ಸಮಾಜ ಪಕ್ಷದ ಒಂದು ಕಾನೂನಿ ಹೋರಾಟದ ಫಲವಾಗಿ ಬಂದಿರುವಂಥದ್ದು. ಕಾನೂನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಮತ್ತೆ ಚುನಾವಣೆಯಲ್ಲಿ ನಾವು ತೋರಿಸ್ಕೊಡ್ತೀವಿ. ಧನ್ಯವಾದಗಳು. ಈಗ ಕ್ಯಾಂಡಿಡೇಟ್ಗಳಿಗೆ ಕಳೆಯಬಹುದು.